ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಸ್ನೇಹಿತರೆ, ಇಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಇದೆ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಒಂದು ಪ್ರಮುಖವಾಗಿರುವಂಥ ಮಾಹಿತಿ ಬಿಡುಗಡೆಯಾಗಿರ್ತಕ್ಕಂಥದ್ದು. ಬೆಂಗಳೂರು ನಗರದಲ್ಲಿ ಖಾಲಿ ಇದ್ದಂತಹ 902 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪುರುಷ ಮತ್ತು ಮಹಿಳಾ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ 2ನೇ ತಾತ್ಕಾಲಿಕ ಆಯ್ಕೆಪಟ್ಟಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. 1:5 ಏನು ಅರ್ಹ ಅಭ್ಯರ್ಥಿಗಳಿಗೆ 3/1/2022 ಮತ್ತು 7/1/2022 ಹಾಗೂ 14 ಮತ್ತು 20 ತಾರೀಖಿಗೆ ಏನು ಮಾಡಿದ್ರೆ ಅಂದರೆ ಸಹಿಷ್ಣುತೆ ಮತ್ತು ದೇಹದಾಢ್ಯತೆ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಸ್ನೇಹಿತರೆ, ಈ ಸಹಿಷ್ಣುತೆ ಮತ್ತು ದೇಹದಾಢ್ಯತೆ ಪರೀಕ್ಷೆಯಲ್ಲಿ ಅರ್ಹರಾದ ಅಭ್ಯರ್ಥಿಗಳ ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಏನು ಅಧಿಸೂಚಿತ ವರ್ಗಗಳಲ್ಲಿ ಖಾಲಿರುವ ಹುದ್ದೆಗಳಿಗೆ ಅನುಗುಣವಾಗಿ 902 ಅರ್ಹ ಅಭ್ಯರ್ಥಿಗಳ ದಾಖಲಾತಿ ಪರಿಶೀಲನೆ ಮತ್ತು ವೈದ್ಯಕೀಯ ಪರೀಕ್ಷೆಗೆ ಅರ್ಹರಿರುವ ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆಪಟ್ಟಿಯನ್ನು ತಯಾರಿಸಿ 4/2/2022 ಪ್ರಕಟಣೆ ಮಾಡಲಾಗಿತ್ತು ಅಂತ ತಿಳಿಸಲಾಗಿದೆ. ಸ್ನೇಹಿತರೆ, ಮುಂದೆ ಇಲ್ಲಿ ಮುಂದಿನ ಒಂದು ಏನು ದಾಖಲಾತಿ ಪರಿಶೀಲನೆ ಮತ್ತು ವೈದ್ಯಕೀಯ ಅರ್ಹರಿರುವ ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ವೈದ್ಯಕೀಯ ಪರೀಕ್ಷೆ ಹಾಗೂ ಮೂಲ ದಾಖಲೆಗಳನ್ನು ಪರಿಶೀಲನೆಗಳನ್ನು ನಡೆಸಲಾಗಿರುತ್ತದೆ ಅಂತ ಇದೆ. ಸ್ನೇಹಿತರೆ, ಅಲ್ಲಿ ಏನಾದರೂ ಲೋಪದೋಷಗಳು ಆದಲ್ಲಿ ಗೈರು ಹಾಜರಾಗಿರ್ತಕ್ಕಂಥ ಅಭ್ಯರ್ಥಿಗಳಿರೋ ಕಾರಣಕ್ಕಾಗಿ ಈಗ 2ನೇ ಹಂತದ ತಾತ್ಕಾಲಿಕ ಆಯ್ಕೆಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸ್ನೇಹಿತರೆ, ಯಾರಾದರೂ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ 2ನೇ ತಾತ್ಕಾಲಿಕ ಆಯ್ಕೆಪಟ್ಟಿಗೆ ನೀವು ವೇಟ್ ಮಾಡ್ತಾ ಇದ್ದರೆ ಕೂಡಲೇ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಅಧಿಕೃತ ವೆಬ್ಸೈಟ್ ವಿಳಾಸಕ್ಕೆ ಭೇಟಿ ನೀಡಿದ ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ನಮ್ಮ ಉದ್ಯೋಗ ಮಿತ್ರ ಚಾನಲ್ನ ಟೆಲಿಗ್ರಾಮ್ ಗುಂಪಿಗೆ ನೀವು ಜಾಯ್ನ್ ಆಗಿ ಅಲ್ಲಿ ಇದರ PDF ಲಿಂಕ್ ನಿಮಗೆ ಸಿಗುತ್ತೆ. ಅಲ್ಲಿಯೂ ಕೂಡ ನಿಮ್ಮ ಹೆಸರನ್ನು ತಾವು ಚೆಕ್ ಮಾಡ್ಕೋಬೋದು. ಸ್ನೇಹಿತರೆ, ಸ್ನೇಹಿತರೆ, ಇದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಬಂದಿರುವಂಥ ಒಂದು ಪ್ರಮುಖವಾದ ಮಾಹಿತಿಯಾಗಿದೆ. ನಾನು ಕೊಟ್ಟಿರುವಂಥ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.